ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗೆ ಉಗ್ರ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ನೂರಾರು ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗೆ ಉಗ್ರ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿ ನೂರಾರು ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಹಿದ್ಗಾ ಮೊಹಲ್ಲಾ ಚಾಂದಿನಿ ಚೌಕ್ ಬಳಿ ಅಪ್ರಾಪ್ತ ಬಾಲಕಿ ಮೇಲೆ ನಸ್ರುಲ್ ಖಾನ್ ಎಂಬಾತ ಅತ್ಯಾಚಾರವೆಸಗಿದ್ದು ಈ ಆರೋಪಿಗೆ ಉಗ್ರ ಶಿಕ್ಷೆ ಆಗಬೇಕೆಂದು ವಿವಿಧ ಸಂಘಟನೆಗಳ ಮುಖಂಡರುಗಳು ನೂರಾರು ಮುಸ್ಲಿಂ ಬಾಂಧವರು ಪ್ರತಿಭಟಿಸಿದರು. ಒಂದು ನಮ್ಗೆ ಮನುಷ್ಯತ್ವ ಇದೆ ಅಂತ ಬಂದಿದೀವಿ. ಬಟ್ ಕೆಲರು ಪ್ರಾಣಿಕ್ಕಿಂತ ಕೆಟ್ಟ ನನ್ ಮಕ್ಕಳು ಈ ತರ ಕೆಲಸ ಮಾಡ್ತಾರೆ, ಅವ್ರಿಗೆ ಅನ್ಯಾಯ ಮಾಡೋರ್ಗೆ ನಾವು ಶಿಕ್ಷೆ ಕೊಡ್ಸಕ್ಕೆ ಇವತ್ತು ಸರ್ಕಾರಕ್ಕೆ ಮನವಿ ಮಾಡಕ್ ಬಂದಿದೀವಿ. ಮುಂದಿನ ದಿನಗಳಲ್ಲಿ ಇಂಥ ಕೆಲಸ ಯಾರಾದ್ರೂ ಮಾಡೋದಲ್ಲ, ಬರೀ ತಿಂಗ್ ಮಾಡಕ್ಕೆ ಹೆದರ್ಬೇಕು. ಆ ತರ ನಾವೆಲ್ಲರೂ ಒಗ್ಗಟ್ಟಾಗಿ ತುಮಕೂರು ಜನ ಎಲ್ಲ ಸಮುದಾಯದಲ್ಲಿ ಇವತ್ತು ಸೇರಿದೀವಿ. ಎಲ್ಲ ಸಂಘಟನೆ ಅವರು ನಮ್ಗೆ ಸಹಕಾರ ಕೊಟ್ಟು ಬಂದಿದ್ದಾರೆ. ನಾವೆಲ್ಲರೂ ಮನವಿ ಮಾಡೋದಿಷ್ಟೇ, ಈ ತರ ಯಾರ ಮಕ್ಳಿಗೂ ಆಗ್ಬಾರ್ದು. ಇಂಥವ್ರಿಗೆ ಏನ್ ಕೊಡ್ಬೇಕು? ಜೈಲು ಶಿಕ್ಷೆ ಕೊಡ್ಬೇಕು. ಏನ್ ಕೊಡ್ಬೇಕು? ಹೋರಾಟ ಮಾಡೋಣ. ಬಿಎಸ್ಪಿಯ ಜಿಲ್ಲಾಧ್ಯಕ್ಷ ಇಕ್ಬಲ್, ನಿಸರ್ ಅಹಮದ್, ಟಿಪ್ಪು ವೇದಿಕೆ ನಗರ ಅಧ್ಯಕ್ಷ ಬುರಾನ್, ಟಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ಪಾಲಿಕೆ ಮಾಜಿ ಸದಸ್ಯ ಟಿಎಸ್ ತರುಣೇಶ್, ಅರುಣ್, ಪಾಲಿಕೆ ಸದಸ್ಯ ಸಯ್ಯದ್ ನಯಾ ಸೇರಿದಂತೆ ಹಲವಾರು ಪ್ರಮುಖರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಣ್ಣ ಬಾಲಕಿಯ ಮೇಲೆ ಏನು ಅತ್ಯಾಚಾರ ನಡೆದಿತ್ತು ಅದ್ರ ಬಗ್ಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಇಡೀ ತುಮಕೂರಿನ ನಾಗರಿಕರು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಸಮುದಾಯದವರು ಸೇರಿ ಇಂಥ ಅನಾಹುತ, ಇಂಥ ಘಟನೆ ಮುಂದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಎಲ್ಲರೂ ಸೇರಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಶಾಸಕರು ಮನವಿಯನ್ನು ಸಲ್ಲಿಸ್ಕೊಂಡು, ಮನವಿಯನ್ನು ತಗೊಂಡು ಅವರು ನಮಗೆಲ್ಲರಿಗೂ ಬಂದಿದ್ದಂಥವ್ರಿಗೆ ಒಂದು ಭರವಸೆ ಕೊಟ್ಟರು. ಆರೋಪಿಗೆ ತಕ್ಕ ಶಿಕ್ಷೆ, ನಾವು ಕಾನೂನು ರೀತಿ ಕಾನೂನು ಏನು ಅದಕ್ಕೆ ಶಿಕ್ಷೆ ಕೊಡುತ್ತೋ ಆ ಶಿಕ್ಷೆ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ಒಂದು ಭರವಸೆಯನ್ನು ಕೊಟ್ಟರು. ಹಂಗಾಗಿ ಇವತ್ತು ನಾವೆಲ್ಲರೂ ಒಂದು ಸಂದೇಶ ಇಡೀ ನಮ್ಮ ಜನರಿಗೆ ಏನು ಕೊಡಬೇಕು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅನಾಹುತ ಯಾವುದೇ ಮನೆಗಳಲ್ಲಾಗಲಿ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಇಂಥದಕ್ಕೆ ನಾವು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನೂರಾರು ಮುಸ್ಲಿಂ ಬಾಂಧವರು ತಂಡೋಪತಂಡವಾಗಿ ಆಗಮಿಸಿ ಅತ್ಯಾಚಾರವೆಸಗಿದ ಆರೋಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೇಕೇ ಬೇಕು, ನ್ಯಾಯ ಬೇಕು, ಅತ್ಯಾಚಾರ ನಿಲ್ಲಲಿ ಎಂಬ ಘೋಷಣೆಗಳುಳ್ಳ ಭಿತ್ತಿ ಫಲಕ ಹಿಡಿದು ಪ್ರತಿಭಟಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಮತ್ತು ಶಾಸಕ ಜ್ಯೋತಿ ಗಣೇಶ್ ಅವರು ಆಗಮಿಸಿ ಆರೋಪಿಗೆ ತಕ್ಕ ಶಿಕ್ಷೆಯಾಗಲಿದ್ದು ಯಾವುದೇ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲವೆಂದು ಪ್ರತಿಭಟನಾಕಾರರಿಗೆ ತಿಳಿಸಿದರು. ಆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಹೆಚ್ಚಿನ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿತ್ತು. ತುಮಕೂರಿನಲ್ಲಿ ಬಿಎಸ್ಪಿ ವತಿಯಿಂದ 13ನೇ ಕಾಂಗ್ಶಿರಂ ನಿರ್ವಹಣೆ ದಿನಾಚರಣೆಯನ್ನು ಆಚರಿಸಲಾಯಿತು. ತುಮಕೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ 13ನೇ ಕಾಂಚಿರಾಮ್ ಪರಿನಿರ್ವಹಣೆ ದಿನಾಚರಣೆಯನ್ನು ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಕಾಂಚಿರಾಮ್ ರವರ ಭಾವಚಿತ್ರಗಳಿಗೆ ಪುಷ್ಪಾಚರಣೆ ಮಾಡಲಾಯಿತು. ಬಿಎಸ್ಪಿಯ ರಾಜ್ಯ ಕಾರ್ಯದರ್ಶಿ ಶೂನಯ್ಯ ಮಾತನಾಡಿ, ದೇಶಕ್ಕೆ ಸಂವಿಧಾನ ರಚಿಸಿಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಎಷ್ಟೋ ಪುಸ್ತಕಗಳು ತುಂಬಾ ವರ್ಷಗಳ ನಂತರ ಜನರಿಗೆ ತಲುಪಿತ್ತು ಎಂದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದಂತಾಗಿದೆ ಎಂದು ಹೇಳಿದರು. ಕಾಂಚಿರಾಮ್ ರವರ ಜೀವನ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಈ ಸ್ವತಂತ್ರ ರಾಷ್ಟ್ರದಲ್ಲಿ ಅದು ಸಂಪೂರ್ಣ ಜಾರಿಯಾಗ್ತಾ ಆಗ್ಲಿಕ್ಕೆ ತೊಂದರೆಗಳು ಶುರುವಾದವು.
ಸಂಪೂರ್ಣವಾಗಿ ಜಾರಿ ಆಗಿರಲಿಲ್ಲ. ಅದನ್ನು ಮತ್ತು ಅಂಬೇಡ್ಕರ್ ಅವರು 1956 ತೀರ್ಕೊಂಡ ನಂತರ ಅವರ ಹೆಸರು ಎಲ್ಲೂ ಪ್ರಸ್ತಾಪ ಆಗಲೇ ಇಲ್ಲ ಈ ಸ್ವತಂತ್ರ ಭಾರತದಲ್ಲಿ. ಮತ್ತು ಅವರು ಬರೆದಂಥ ಬರವಣಿಗೆಗಳು 1993 ಒಂದು ಪುಸ್ತಕವನ್ನು ಮಹಾರಾಷ್ಟ್ರ ಸರ್ಕಾರದಿಂದ ಈಚೆ ಬರಲೇ ಇಲ್ಲ. ಇಷ್ಟೆಲ್ಲವುಗಳಲ್ಲೂ ಅದನ್ನು ನಮ್ಮ ಜನ ಯಾರು ಕೇಳಲಿಕ್ಕೆ ಅಷ್ಟೊಂದು ಬುದ್ಧಿವಂತ ಇರಲಿಲ್ವೋ ಏನೋ ಅಂಥ ಸಂದರ್ಭ ಇತ್ತು. ಅಂಬೇಡ್ಕರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಅಧ್ಯಯನ ಮಾಡಿ ನಮಗೆ ಹೆಚ್ಚಿನ ಮಾಹಿತಿಯನ್ನು ಅವರ ಸಾಹಿತ್ಯವನ್ನು ಅವರ ಬದುಕನ್ನು ಅವರ ಬರಹಗಳನ್ನು ಪರಿಚಯ ಮಾಡಿಕೊಟ್ಟಂಥವರು ದಾದಾ ಸಾಹೇಬ್ ಕಾಶಿರಾಮ್ಜಿಯವರು. ಕಾಶಿರಾಮ್ಜಿಯವರು ಯಾರು ಅಂತಂದರೆ ಒಬ್ಬರು ನೌಕರರು, ಒಬ್ಬರು ಸೈಂಟಿಸ್ಟ್, ವಿಜ್ಞಾನಿಯವರು. ಅವರು ನೌಕರಿಯಲ್ಲಿದ್ದಾಗ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಬಿಎಸ್ಪಿಯ ಜಿಲ್ಲಾಧ್ಯಕ್ಷ ಇಕ್ಬಾಲ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಉಪಾಧ್ಯಕ್ಷ ಗೋಪಾಲ್ ರಂಗದಾಮಯ್ಯ, ದಿನೇಶ್ ಬಾಬು, ನಾಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕಿನ ಕೆಟ್ಟಿಹಳ್ಳಿ ಗ್ರಾಮದಲ್ಲಿ ವಿಜಯದಶಮಿ ಅಂಗವಾಗಿ ಹಟ್ಟಿ ಮಾರಕ್ಕ ದೇವಿಯ ವೈಭವ ಉತ್ಸವ ನಡೆಯಿತು. ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ವಿಜಯದಶಮಿ ಅಂಗವಾಗಿ ಹಟ್ಟಿಮಾರಕ್ಕ ದೇವಿಯ ವೈಭವ ಆರತಿಯ ಉತ್ಸವ ನಡೆಯಿತು. ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ವಿಜಯದಶಮಿಯಂದು ಹಟ್ಟಿಮಾರಕ್ಕ ದೇವಿಗೆ ಆಲಿಸವರ ಕುಟುಂಬಸ್ಥರು ವೈಭವದ ಆರತಿಯ ಉತ್ಸವವನ್ನು ನೆರವೇರಿಸಿದರು. ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ತಾಯಿಗೆ ವಿಜೃಂಭಣೆಯಿಂದ ಪೂಜೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವವಳು ನಮಗೆ ಕಷ್ಟ ಬಂದರೆ ನಾವು ನಮ್ಮ ಹಟ್ಟಿ ಮಾರಕ ದೇವಿಗೆ ಪೂಜೆ ಸಲ್ಲಿಸಿ ನಮ್ಮ ಕಷ್ಟಗಳನ್ನ ತಾಯಿ ಬಳಿ ಹೇಳಿಕೊಂಡರೆ ನಮ್ಮ ಕಷ್ಟಗಳು ಬಗೆಹರಿಯುತ್ತವೆ. ತಾಯಿ ಕೃಪೆಯಿಂದ ಇಂದು ನಮ್ಮ ಗ್ರಾಮದಲ್ಲಿ ಎಲ್ಲ ಆಲಿನವರು ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಇಂದು ನಮ್ಮ ಎಲ್ಲ ಆಲಿನವರ ಮನೆಗಳಿಂದ ಹೆಣ್ಣುಮಕ್ಕಳು ಆರತಿಯನ್ನ ಕಟ್ಟಿ ದೇವಸ್ಥಾನದ ಬಳಿ ಬಂದು ತಮ್ಮ ಇಷ್ಟಾರ್ಥ ನೆರವೇರಿಸಲಿ ಎಂದು ಪೂಜೆಯನ್ನ ಸಲ್ಲಿಸುತ್ತಾರೆ. ಹಟ್ಟಿ ಮಾರಕನಿಗೆ ಬಾನವನ್ನ ಮಾಡುತ್ತೇವೆ. ಬಾನ ಮಾಡುವ ಮನೆಯವರು ನಿಷ್ಠೆ ಶ್ರದ್ಧೆಯಿಂದ ದೇವಿಗೆ ನಮಿಸಿ ಮಳೆ ಬೆಳೆಯಲಿ, ಜನರು ಸಂತೋಷದಿಂದ ಇರಲಿ ಎಂದು ಪ್ರಾರ್ಥಿಸಿ ಬಾನವನ್ನ ದೇವಿಗೆ ಅರ್ಪಿಸುತ್ತಾರೆ. ಆರತಿಯ ನಂತರ ಬಾನದ ಅಂಚನ್ನ ಹೋಲಿಗೆ ಮುಸ್ತಿಯಾಗಿ ಹಾಕುತ್ತಾರೆ ಎಂದು ಕೆಟ್ಟಿಹಳ್ಳಿಯ ನಾಗರಾಜ್ ತಿಳಿಸಿದರು. ಕುಲಸ್ತ್ರ ಕುಲದೇವತೆ ಆಗಿರ್ತಕ್ಕಂಥವ್ರು ಕಾಟಗೊಂಡನಹಳ್ಳಿಯಿಂದ ಇಲ್ಲಿ ಬರಲಿಕ್ಕೆ ಕಾರಣ ಅಂದರೆ ಇಲ್ಲಿ ಒಂದು 300 ಹಿಂದ್ಗಡೆ ಚಿಕ್ಕಯ್ಯ ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು ಕುಲುಮೆ ಮಾಡ್ತಕ್ಕಂಥದ್ದು ಅವ್ರದ್ದು ಉದ್ಯೋಗ. ಅಲ್ಲಿಂದ ಬಂದು ಇಲ್ಲಿಗೆ 300 ಹಿಂದ್ಗಡೆ ಇಲ್ಲಿ ಬಂದು ಇಲ್ಲಿ ಕುಲುಮೆ ಇಟ್ಕೊಂಡು ಇಲ್ಲೇ ನಮ್ಮ ನೆಂಟರು ಬೆಳ್ಳೆನವರು ಅವ್ರಿಗೊಂದು ಹೆಣ್ಣು ಕೊಟ್ಟು ಅಷ್ಟು ಆ ಒಬ್ಬರಿಂದ ಈಗ ಒಂದು 45 ಮನೆ ಆಗಿಬಿಟ್ಟು ಆ ಕುಲದೇವತೆಯನ್ನು ಅಲ್ಲಿಂದ ಇಲ್ಲಿಗೆ ತಂದು ಇಲ್ಲಿ ಒಂದು ದೇವಸ್ಥಾನ ಮಾಡಿಬಿಟ್ಟು ನಾವು ಆಲೆನೆಲ್ಲ ಸೇರಿಬಿಟ್ಟು ಇಲ್ಲಿ ವರ್ಷ ವರ್ಷ ವಿಜೃಂಭಣೆಯಿಂದ ಆ ತಾಯಿನ ವರ್ಷ ವರ್ಷ ಮಾಡ್ತಾಯಿದ್ದೀವಿ. ಇದು ಈ ತಾಯಿಯ ಒಂದು ಮಹಿಮೆ. ಇದರಿಂದ ವರ್ಷ ನಮಗೆ ಒಂದು ನಂಬಿಕೆ ಏನಂದರೆ ಈ ತಾಯಿ ನಾವು ಎಂದೂ ಕೈಬಿಡಲ್ಲ, ನಾವು ಎಂದೂ ಆಕೆ ನಮ್ಮನ್ನು ಕೈಬಿಡೋದಿಲ್ಲ. ನಾವು ಯಾವತ್ತೂ ವರ್ಷ ವರ್ಷ ಯಾವತ್ತೂ ಯಾರೇ ಕೈಬಿಟ್ಟು ನಾವು ಯಾವತ್ತೂ ಆಕೆನ ಪೂಜಿಸ್ತಾ ಇರ್ತೀವಿ. ಕಾರ್ಯಕ್ರಮದಲ್ಲಿ ಕುಮಾರ್, ಕೆಸಿ ಧನಂಜಯ್, ಸತೀಶ್, ಜಯಕುಮಾರ್, ಕಾಟಪ್ಪ, ಪೂಜಾ, ನಾಗರಾಜ್, ದಿನೇಶ್, ರಮೇಶ್, ಶಿವಲಿಂಗ ಮುಂತಾದವರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಕಳೆದ 4 ದಿನಗಳ ಹಿಂದೆ ದರ್ಗಾ ಉಸ್ತುವಾರಿ ವಿಷಯವಾಗಿ 2 ಕುಟುಂಬಗಳ ನಡುವೆ ಘರ್ಷಣೆ ಆಗಿದ್ದು ಮಧ್ಯಪ್ರವೇಶಿಸಿದ ಪೊಲೀಸರು ದರ್ಗಾಕ್ಕೆ ಬೀಗ ಹಾಕಿದ್ದಾರೆ. ಕಳೆದ 20 ವರ್ಷಗಳಿಂದ ನಮಗೆ ಓಡಾಡಲು ರಸ್ತೆ ಇಲ್ಲ ಎಂದು ಚಿಂತಾಮಣಿ ನಗರದ 23ನೇ ವಾರ್ಡಿನ ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ನಮ್ಮ ಮನೆಗಳ ಮುಂದೆ 20 ವರ್ಷಗಳ ಹಿಂದೆ ಕಲ್ಲು ಚಪ್ಪಡಿಗಳ ರಸ್ತೆ ಮಾಡಿದ್ದಾರೆ. ಆದರೆ ಆ ರಸ್ತೆ ಇದೀಗ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಲವು ಬಾರಿ ಈ ಕುರಿತು ನಗರಸಭೆಯ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ವಾರ್ಡಿನ ಹಲವು ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡಿಕೊಡಲಾಗುತ್ತಿದೆ. ಆದರೆ ನಮ್ಮ ಬೀದಿಗೆ ಮಾತ್ರ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ರಸ್ತೆ ಮಾಡಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ. ಚುನಾವಣೆ ವೇಳೆ ಮನೆ ಬಾಗಿಲಿಗೆ ಬಂದು ರಸ್ತೆ ಮಾಡಿಸಿಕೊಡುವ ಭರವಸೆಯನ್ನ ಕೊಡುತ್ತಾರೆ. ಆದರೆ ಚುನಾವಣೆ
ಮುಗಿದ ನಂತರ ಬೀಚ್ ಕಡೆ ತಿರುಗಿಯೂ ಕೂಡ ನೋಡುವುದಿಲ್ಲ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ಮೈನ್ ನೀರದೇ ನೀರ್ ಪ್ರಾಬ್ಲಮ್ ಇಲ್ಲಿ, ತೋಡುಗಳೆಲ್ಲ ಸರಿ ಇಲ್ಲ, ಬಂದು ಕಳ್ಳಗಳು ಹಾಕೊಂಡು ನಾವು ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷ ನಾವು ಬಂದು ಇಲ್ಲಿ 20 ವರ್ಷ ಆಯ್ತು. 20 ವರ್ಷದಿಂದ ರೋಡ್ ಇಲ್ವಾ? ರೋಡ್ ಇಲ್ಲ, ನೀರು ಇಲ್ಲ, ಏನಿಲ್ಲ. ಯಾವಾಗೂ ನೀರಿಗೆ ಪ್ರಾಬ್ಲಮ್ ಇಲ್ಲಿ, ಏನಿಲ್ಲ. ಎಲ್ಲಾರ್ಗು ಹೇಳಿದ್ವಿ, ಅದು ಬಂದು ನೋಡ್ಕೊಂಡು ಹೋಗ್ತಾರೆ, ಮತ್ತೆ ಅಷ್ಟೇ, ಮತ್ತೆ ಬರೋದಿಲ್ಲ ಅವರು. ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಮತ್ತೆ ಹಾಕ್ತೀನಿ ಅಂತಾರೆ, ಮತ್ತೆ ಇಲ್ಲ ಅಷ್ಟೇ. ಇಲ್ಲೇ ನಮ್ಗೆ ರೋಡ್ ಏನ್ ಪ್ರಾಬ್ಲಮ್ ಇಲ್ಲ ನಮಗೆ. ಅಲ್ಲಿ ಸರಿಯಾಗಿ ದಾರಿ ಒಂದು ವರ್ಷಗಳಿಂದ ಮಾಡಲಿಲ್ಲ. ಮಾಡ್ತೀವಿ ಅಂದು ಒಂದು ಅನೇಕ ಸಲ ಬಂದು ಇಲ್ಲಿ ಅಳತೆ ಮಾಡ್ಕೊಂಡು ಹೋಗಿರ್ತಾರೆ, ಆದರೆ ಯಾರೂ ಇದರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ನಮಗೆ ಬರೋದಕ್ಕೆ ಹೋಗೋದಕ್ಕೆ ಬಹಳ ತೊಂದರೆ ಆಗಿದೆ. ಗಾಡಿಗಳು ಬರೋದಕ್ಕೆ, ಓಡಾಡೋದಕ್ಕೆ, ರಾತ್ರಿ ಹೊತ್ತು ಹಗಲು ಎಲ್ಲ. ಬ್ರಾಹ್ಮಣ್ ಸ್ಟ್ರೀಟ್ 23. ತುಮಕೂರಿನಲ್ಲಿ ವಿಜಯದಶಮಿ ಪ್ರಯುಕ್ತ 50ಕ್ಕೂ ಹೆಚ್ಚು ದೇವರುಗಳ ವೈಭವಪೂರ್ಣ ಶೋಭಾಯಾತ್ರೆ ನಡೆಯಿತು. ತುಮಕೂರಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇವರುಗಳ ವೈಭವಪೂರ್ಣ ಶೋಭಾಯಾತ್ರೆ ನಡೆಯಿತು. ತುಮಕೂರು ದಸರಾ ಸಮಿತಿ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಟೌನ್ ಹಾಲ್ ವೃತ್ತದಲ್ಲಿ ದೇವರುಗಳ ವೈಭವಪೂರ್ಣ ಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಕಲಾ ತಂಡಗಳನ್ನೊಳಗೊಂಡ ವೈಭವದ ವಿಜಯದಶಮಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ವಿಜಯದಶಮಿಯ ಧ್ವಜಾ ಪೂಜೆಯನ್ನು ನೆರವೇರಿಸಿದರು. ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಚಾಮುಂಡೇಶ್ವರಿ ಪೂಜೆ ನೆರವೇರಿಸಿದರು. ಶಾಸಕ ಜ್ಯೋತಿ ಗಣೇಶ್, ಸಾಹಿತಿ ಬಿ ನಂಜುಂಡಸ್ವಾಮಿ, ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್, ದಸರಾ ಸಮಿತಿ ಅಧ್ಯಕ್ಷ ಬಿಎಸ್ ಮಂಜುನಾಥ್ ಬಾಬು, ಸಂಯೋಜಕ ಕೆಎನ್ ಗೋವಿಂದ ರಾವ್, ಜಿಎಸ್ ಬಸವರಾಜು, ಎಲ್ ವಿಜಯ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಉತ್ಸವವು ಟೌನ್ ಹಾಲ್ ವೃತ್ತದಿಂದ ಹೊರಟು ಎಂಜಿ ರಸ್ತೆ, ಗುಂಚಿ ಚೌಕ, ಹೊರಪೇಟೆ, ಜನರಲ್ ಖಾರಿಯಪ್ಪ ರಸ್ತೆ ಮೂಲಕ ಜೂನಿಯರ್ ಕಾಲೇಜ್ ಮೈದಾನ ತಲುಪಿತು. ಈ ದೇವರುಗಳ ಉತ್ಸವದೊಂದಿಗೆ ಡಿಜೆ ಸೌಂಡ್, ನಾದಸ್ವರ, ನಂದಿ ಧ್ವಜ, ವೀರಗಾಸೆ, ಚಿಟ್ಟಿ ಮೇಳ, ಕೋಲಾಟ, ಪಟದ ಕುಣಿತ, ಸೋಮನ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಎಲ್ಲರ ಗಮನ ಸೆಳೆಯಿತು. ಡಿಜೆ ಸೌಂಡ್ಗೆ ಅನುಮತಿ ಪಡೆಯಲಾಗಿತ್ತಾದರೂ ಉತ್ಸವದಲ್ಲಿ ಹೊರಟ ಡಿಜೆ ಸೌಂಡ್ಗೆ ಪೊಲೀಸರು ಅವಕಾಶ ನೀಡಲಿಲ್ಲ. ಇದರಿಂದ ಬೇಸತ್ತು ಪೊಲೀಸರೊಂದಿಗೆ ಜಿಎಸ್ ಬಸವರಾಜ ಸೇರಿದಂತೆ ಯುವಕರು ವಾಗ್ವಾದಕ್ಕಿಳಿದರು. ಯಾವುದೇ ಕಾರಣಕ್ಕೂ ಡಿಜೆ ಸೌಂಡ್ ವಾಹನ ಬಿಡುವುದಿಲ್ಲವೆಂದು ಪಟ್ಟು ಹಿಡಿದ ಕಾರಣ ಶಾಸಕ ಜ್ಯೋತಿ ಗಣೇಶ್ ಸ್ಥಳಕ್ಕೆ ಆಗಮಿಸಿ ಪೊಲೀಸರ ಮನವೊಲಿಸಿ ಉತ್ಸವದೊಂದಿಗೆ ಡಿಜೆ ಸೌಂಡ್ ವಾಹನ ತೆರಳುವಂತೆ ಅವಕಾಶ ಕಲ್ಪಿಸಿದರು. ಮುಸಲ್ಮಾನರ ಕಾನೂನು ಮಾಡಬಹುದು ಯಾಕೆ ಕೇಳಿದ್ರು ಅಲ್ವಾ?
ನೀವು ಕಾನೂನು ದಂಧೆ ಮಾಡಿ ಮುಸಲ್ಮಾನಿಗೂ ಕೆಲವು ಹಿಂದೂಗಳು ಉತ್ಸವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇತ್ತು. ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಬರ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ಹೇಳಿದ್ದಾರೆ. ರಾಜ್ಯದಲ್ಲಿನ ನೆರೆ ಹಾಗೂ ಬರ ಪರಿಹಾರ ನೀಡುವಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ. ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಲ್ಲಿಸಿದ ಮನವಿಯ ಹಣ ಮೊನ್ನೆ ಬಿಡುಗಡೆಯಾಗಿರುವ ಪರಿಹಾರದ ಹಣ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಪುಣ್ಯಕ್ಷೇತ್ರವಾದ ಕೈವಾರದಲ್ಲಿ ವಿಧಾನಸಭಾ ಉಪಸಭಾಧ್ಯಕ್ಷರಾದಂತಹ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಜೆಡಿಎಸ್ನಿಂದ ಶೀಘ್ರವೇ ಬೃಹತ್ ಪ್ರತಿಭಟನೆಗೆ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಗಾಂಧಿ ಪ್ರತಿಮೆಯವರೆಗೂ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಜೆಕೆ ಕೃಷ್ಣಾರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಲಿದೆ ಎಂದರು. ಪುಣ್ಯಕ್ಷೇತ್ರ ಇಲ್ಲಿ ನಮ್ಮ ಪಕ್ಷದ ಶಾಸಕರಾದ ಕೃಷ್ಣಾರೆಡ್ಡಿ ಅವರದು 25 ವರ್ಷ ಆಗಿದೆ ಮದುವೆ ಆಗಿದೆ. ಈ 25 ವರ್ಷ ಮ್ಯಾರೇಜ್ ಆನಿವರ್ಸರಿಗೆ ಈ ಪುಣ್ಯಕ್ಷೇತ್ರದಲ್ಲಿ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿ ನನಗಾಗಲೇ 2 ವಾರದ ಹಿಂದೆ ನೀವು ಬಂದು ನನಗೆ ಆಶೀರ್ವಾದ ಮಾಡಲೇಬೇಕು ಅಂತ ಹೇಳಿ ನನಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು. ಬಂದಿದ್ದೇನೆ, ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದ್ದೇನೆ. ಆ ಕಾರಣದಿಂದ ಈಗ 30 ವರ್ಷ ಆಯಿತು ನನಗೆ ಬಂದು ಈ ಒಂದು ಪೀಠಕ್ಕೆ. ಎಂ.ಎಸ್. ರಾಮಯ್ಯರು ಇದರ ಅಭಿವೃದ್ಧಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನಾ ರೀತಿಯಾದಂಥ ತಾವೇ ನಿಂತುಕೊಂಡು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇದೊಂದು ಕ್ಷೇತ್ರವನ್ನಾಗಿ ಬೆಳೆಸಲೇಬೇಕು ಅನ್ನೋ ಇಚ್ಛೆಯಿಂದ ಅವರು ಮಾಡಿದರು. ಸಂದರ್ಭದಲ್ಲಿ ಉಪಸಭಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ, ಶ್ರೀನಿವಾಸ್, ಮಾಜಿ ಶಾಸಕರಾದ ವೆಂಕಟ ಶಿವಾರೆಡ್ಡಿ, ತೋಪಲ್ಲಿ ಚೌಡರೆಡ್ಡಿ, ಸಚಿವರಾದ ಅರವಿಂದ ಲಿಂಬಾವಳಿ, ಮಾಜಿ ಸಂಸದರಾದ ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು. ದೇವನಹಳ್ಳಿ ತಾಲೂಕು ಪೂಜನಹಳ್ಳಿಯಲ್ಲಿ ನವರಾತ್ರಿ ಉತ್ಸವ ಅಂಗವಾಗಿ ವನದುರ್ಗ ದೇವಾಲಯದಲ್ಲಿ ಚಂಡಿಕಾ ಹೋಮ ನಡೆಯಿತು. ದೇವನಹಳ್ಳಿ ತಾಲೂಕು ಸಾದಹಳ್ಳಿ ಬಳಿಯ ಪೂಜನಹಳ್ಳಿ ಗ್ರಾಮದಲ್ಲಿ ನವರಾತ್ರಿ ಉತ್ಸವ ಅಂಗವಾಗಿ ವನದುರ್ಗ ದೇವಾಲಯದಲ್ಲಿ ಚಂಡಿಕಾ ಹೋಮ ನಡೆಯಿತು. ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಲ್ಲಿ ನವರಾತ್ರಿ ಉತ್ಸವ ಅಂಗವಾಗಿ ವನದುರ್ಗ ದೇವಾಲಯದಲ್ಲಿ ಚಂಡಿಕಾ ಹೋಮವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ನಮ್ಮ ಪಿತ್ರಾರ್ಜಿತ ಜಮೀನಿನಲ್ಲಿ ವನದುರ್ಗೆಯನ್ನ ಪ್ರತಿಷ್ಠಾಪಿಸಿ ಜೊತೆಯಲ್ಲಿ ನಾಗದೇವತೆ ಮುನೇಶ್ವರ ಸ್ವಾಮಿ ದೇವರನ್ನ ಪ್ರತಿಷ್ಠಾಪಿಸಿ ಯಾವ ಭೇದ ಭಾವವಿಲ್ಲದೆ ಕಳೆದ 1 ವರ್ಷದಿಂದ ದೇವತಾ ಕೈಂಕರ್ಯಗಳನ್ನ ಮಾಡುತ್ತಿದ್ದು ನವರಾತ್ರಿ ಉತ್ಸವದ ಅಂಗವಾಗಿ 9 ದಿನಗಳು ವಿಶೇಷ ಅಲಂಕಾರ ಮಾಡಿ ದೀಪ ನಮಸ್ಕಾರ ಸೇವೆಯಾಗಿ ವನದುರ್ಗ ಹೋಮ ಚಂಡಿಕಾ ಹೋಮ ಮಾಡಿದ್ದು ನಿರಂತರ ಪೂಜೆಗಳು ಶಾಸ್ತ್ರೋಕ್ತವಾಗಿ ರೀತಿಯಲ್ಲಿ ಮಾಡುವುದಾಗಿ ದೇವಾಲಯದ ನಾಗೇಂದ್ರ ತಿಳಿಸಿದರು. ದೇವಸ್ಥಾನ ಅಂತ ಹೇಳುವಂತ ಇಲ್ಲಿ ದೇವಸ್ಥಾನ ಪುರಾಣದಲ್ಲಿ ಇದಕ್ಕೆ ಬೇಕಾದಷ್ಟು ಕಥೆಗಳು ಇದೆ. ಯಾಕೆಂತ ಹೇಳಿದ್ರೆ ಪುರಾಣದಲ್ಲಿ ಪಾಂಡವರು ಇರುವಂತ ಜಾಗದಲ್ಲಿ ಬಂದು ಆ ಹಾಗೂ ಮುನೀಶ್ವರ ಸ್ವಾಮಿಯನ್ನು ಮಿತ್ರ ಇಟ್ಟು ಆರಾಧನೆ ಮಾಡಿಕೊಂಡಿದ್ರು. ಕ್ರಮೇಣ ಅವರು ಈ ಜಾಗದಿಂದ ಬಿಟ್ಟು ಹೋಗುವಾಗ ಈ ಜಾಗದಲ್ಲಿ
ವಿಗ್ರಹಗಳನ್ನು ಹಾಗೆ ಬಿಟ್ಟು ಅವರು ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ವಿಗ್ರಹದ ವನದುರ್ಗ ವಿಗ್ರಹದ ಮೇಲೆ ಹುತ್ತಗಳು ಬೆಳೀತದೆ. ಹುತ್ತಗಳು ಬೆಳೆದ ನಂತರ ಈ ಜಾಗದ ಜಾಗವನ್ನು ಮಾಲೀಕರಾದಂಥ ಶೇಷಗಿರಿ ರಾವ್ ಅಂತ ಹೇಳುವಂಥವರು ಬಂದು ಇಲ್ಲಿ ಆ ಬೆಳ್ಮಣ್ಣು ಮಧ್ವರಾಯ ಭಟ್ ಎಂದು ಹೇಳುವಂಥ ಒಬ್ಬರು ಖ್ಯಾತ ಜ್ಯೋತಿಷಿಯವರನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರಶ್ನಾಮುಖಾಂತರವಾಗಿ ನೋಡುವಾಗ ಈ ಜಾಗದಲ್ಲಿ ವನದುರ್ಗೆ ಹಿಂದೆ ಇತ್ತು ಅಂತೇಳಿ ನಮಗೆ ಕಂಡು ಬಂತು. ಮಾಡಿ 9 ದಿನ ಕೂಡ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಿ 3 ದಿನ ಈ ಸಲ ಒಂದು ಮೊದಲನೇ ದಿನ ದುರ್ಗಾ ನಮಸ್ಕಾರ ಅಥವಾ ದೀಪ ನಮಸ್ಕಾರ ಅಂತ ಸೇವೆ ಆಗಿದೆ. ನಂತರ ವನದುರ್ಗಾ ಹೋಮ ಆಗಿದೆ. ಇವತ್ತು ದುರ್ಗಾಷ್ಟಮಿ ದಿನ ಚಂಡಿಕಾ ಹೋಮ ಆಗಿದೆ. ಮತ್ತೆ ನಾಳೆ ನಾಡಿದ್ದು ಕೂಡ ವಿಶೇಷ ಅಲಂಕಾರ ಸೇವೆಗಳೆಲ್ಲ ಇರುತ್ತೆ. ನಿರಂತರವಾಗಿ ನಾವು ಇದನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಇಡೀ ಸಮಾಜಕ್ಕೆ ಯಾವ ಭೇದ ಭಾವ ಇಲ್ಲದೆ ಎಲ್ರಿಗೂ ಒಳ್ಳೇದಾಗುವಂತ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಆ ಶಕ್ತಿ ಕೊಟ್ಟು ದೇವಿ ಅನುಗ್ರಹ ಮಾಡಿ ನಡೆಸಬೇಕು. ನನ್ನ ಹೆಸರು ನಾಗೇಂದ್ರ ಅಂತ. ಇದು ನಮ್ಮ ಪಿತ್ರಾರ್ಜಿತ ವ್ಯವಸಾಯದ ಜಮೀನು, ಇದು ನಮ್ಮ ಖಾಸಗಿ ಜಮೀನು. ಇದರಲ್ಲಿ ನಾವು ದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇನ್ನೂ ಇಲ್ಲಿ ಕೆಲವಾರು ಸಾಮಾಜಿಕ ಕಾರ್ಯಗಳನ್ನು ಧಾರ್ಮಿಕದ ಜೊತೆ ಮಾಡಬೇಕು ಅಂತ ನಮ್ಮ ಯೋಜನೆ ಇದೆ. ಅದನ್ನೆಲ್ಲ ದೇವಿ ನಡೆಸಿಕೊಡಬೇಕು, ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ. ಈ ವೇಳೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಚಂಡಿಕಾ ಹೋಮದಲ್ಲಿ ಭಾಗವಹಿಸಿ ನಂತರ ಪ್ರಸಾದ ವ್ಯವಸ್ಥೆ ಸ್ವೀಕರಿಸಿದರು. ಸಚಿವ ಸಿಟಿ ರವಿ, ಶಾಸಕ ವೈಎ ನಾರಾಯಣಸ್ವಾಮಿ, ನಾಗೇಶ್ ಮತ್ತಿತರರು ಆಗಮಿಸಿದ್ದರು. ಪಾವಗಡದಲ್ಲಿ ಕಳೆದ 4-5 ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕೆರೆಕಟ್ಟೆಗಳು ಮೈದುಂಬಿ ಹರಿಯುತ್ತಿವೆ. ಭರತನಾಡು ಪಾವಗಡ ತಾಲೂಕಿನಲ್ಲಿ ವರುಣ ದೇವ ಕೃಪೆ ತೋರುತ್ತಿದ್ದು ಕಳೆದ 3-4 ದಿನಗಳಿಂದ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗುತ್ತಿದೆ. 10-11 ವರ್ಷಗಳಿಂದ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿದ್ದ ರೈತನ ಮೊಗದಲ್ಲಿ ಮಳೆರಾಯ ಮಂದಹಾಸ ಮೂಡಿಸುತ್ತಿದ್ದಾನೆ. ಕೆಲ ದಿನಗಳಿಂದ ಪ್ರತಿದಿನ ರಾತ್ರಿ ಮಳೆಯಾಗುತ್ತಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಇದರಿಂದಾಗಿ ಕೆರೆ ಕಟ್ಟೆಗಳಲ್ಲಿ ನೀರು ಸಂಗ್ರಹಣೆಯಾಗುತ್ತಿವೆ. ಸುಮಾರು ವರ್ಷಗಳ ಬಳಿಕ ಕೆಲ ಕೆರೆಗಳು ಮೈದುಂಬಿ ಹರಿಯುತ್ತಿವೆ. ತಾಲೂಕಿನಲ್ಲಿ ಮಳೆಯ ತೀವ್ರ ಅಭಾವದಿಂದಾಗಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ತೊಂದರೆಯಾಗಿತ್ತು. ಆದರೆ ಮೊನ್ನೆಯಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ವರ್ಷಧಾರಿಗೆ ತಾಲೂಕಿನಾದ್ಯಂತ ಕೆರೆ ಕಟ್ಟೆಗಳಲ್ಲಿ ನೀರು ಕಾಣಿಸುತ್ತಿವೆ. ಭಾನುವಾರ ರಾತ್ರಿ ಒಂದೇ ದಿನವೇ ವೈಎನ್ ಹೊಸಕೋಟೆ, ಅರ್ಸಿಕೆರೆ, ಪಾವಗಡಗಳಲ್ಲಿ ಸರಾಸರಿ 55 ಮಿಲಿಮೀಟರ್ ಮಳೆಯಾಗಿದ್ದು ನಾಗಲಮಡಿಕೆ, ತಿರುಹಿನಿಯಲ್ಲಿ ಉತ್ತಮ ಮಳೆಯಾಗಿದೆ. ಭಾನುವಾರ ಒಂದೇ ದಿನವೇ ತಾಲೂಕಿನಲ್ಲಿ 221 ಮಿಲಿಮೀಟರ್ ಮಳೆ ಬಿದ್ದಿದೆ. ಇದರಿಂದಾಗಿ ಕೆರೆಗಳು ತುಂಬಿ ಕೋಡಿ ಬೀಳುತ್ತಿವೆ. ಗ್ರಾಮಗಳ ಯುವಕರು, ರೈತರು ತಣುಕ ತಂಡವಾಗಿ ವರ್ಷಧಾರೆಯಲ್ಲಿ ಮೆಂಗೆದು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇನ್ನು ಕೆಲವರು ಸೆಲ್ಫಿಗಳನ್ನು ತೆಗೆದು ಸಂಭ್ರಮಿಸುತ್ತಿದ್ದಾರೆ. ವರ್ಣ ತಾಲೂಕಿನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದು 4-6 ಅಬ್ಬರಕ್ಕೆ ಕೆಲ ರಸ್ತೆಗಳು ಕೊಚ್ಚಿ ಹೋಗಿವೆ, ರಸ್ತೆಗಳು ನೆಲಸಮವಾಗಿವೆ. ಇಷ್ಟು ದಿನ ಭರತನಾಡು ಪಾವಗಡದ ಮೇಲೆ ಮುನಿಸಿಕೊಂಡಿದ್ದ ಮಳೆರಾಯ ಅಂತೂ ಕೃಪೆ ತೋರಿ ರೈತರ ಜನ ಜಾನುವಾರುಗಳ ಮುಖದಲ್ಲಿ ಸಂತಸ ಮೂಡಿಸಿದ್ದಾನೆ. ಕಳೆದ 20 ವರ್ಷಗಳಿಂದ ನಮಗೆ ಸರಿಯಾದ ರಸ್ತೆ ಇಲ್ಲವೆಂದು ಚಿಂತಾಮಣಿ ನಗರದ 23ನೇ ವಾರ್ಡಿನ ನಿವಾಸಿಗಳು ಆರೋಪಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ನಮಗೆ ಓಡಾಡಲು ರಸ್ತೆ ಇಲ್ಲ ಎಂದು ಚಿಂತಾಮಣಿ ನಗರದ 23ನೇ ವಾರ್ಡಿನ ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ.
ನಮ್ಮ ಮನೆಗಳ ಮುಂದೆ 20 ವರ್ಷಗಳ ಹಿಂದೆ ಕಲ್ಲು ಚಪ್ಪಡಿಗಳ ರಸ್ತೆ ಮಾಡಿದ್ದಾರೆ. ಆದರೆ ಆ ರಸ್ತೆ ಇದೀಗ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಲವು ಬಾರಿ ಈ ಕುರಿತು ನಗರಸಭೆಯ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ವಾರ್ಡಿನ ಹಲವು ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡಿಕೊಡಲಾಗುತ್ತಿದೆ. ಆದರೆ ನಮ್ಮ ಬೀದಿಗೆ ಮಾತ್ರ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ರಸ್ತೆ ಮಾಡಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ. ಚುನಾವಣೆ ವೇಳೆ ಮನೆ ಬಾಗಿಲಿಗೆ ಬಂದು ರಸ್ತೆ ಮಾಡಿಸಿಕೊಡುವ ಭರವಸೆಯನ್ನ ಕೊಡುತ್ತಾರೆ. ಆದರೆ ಚುನಾವಣೆ ಮುಗಿದ ನಂತರ ಬೀದಿ ಕಡೆ ತಿರುಗಿಯೂ ಕೂಡ ನೋಡುವುದಿಲ್ಲ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ಮೈನ್ ನೀರದೇ ನೀರ್ ಪ್ರಾಬ್ಲಮ್ ಇಲ್ಲ, ರೋಡ್ಗಳೆಲ್ಲ ಸರಿ ಇಲ್ಲ. ಬಲ್ಲಿ ಕಳ್ಳಗಳು ಹಾಕೊಂಡು ನಾವು ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷಗಳು ನಾವು ಬಂದು ಇಲ್ಲಿ 20 ವರ್ಷ ಆಯ್ತು. 20 ವರ್ಷದಿಂದ ರೋಡ್ ಇಲ್ವಾ? ರೋಡ್ ಇಲ್ಲ, ನೀರು ಇಲ್ಲ, ಏನಿಲ್ಲ. ಯಾವಾಗೂ ನೀರಿಗೆ ಪ್ರಾಬ್ಲಮ್ ಇಲ್ಲಿ, ಏನಿಲ್ಲ. ಎಲ್ಲರಿಗೂ ಹೇಳಿದ್ವಿ, ಅದು ಬಂದು ನೋಡ್ಕೊಂಡು ಹೋಗ್ತಾರೆ, ಮತ್ತೆ ಅಷ್ಟೇ, ಮತ್ತೆ ಬರೋದಿಲ್ಲ ಅವರು. ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಮತ್ತೆ ಹಾಕ್ತೀನಿ ಅಂತಾರೆ, ಮತ್ತೆ ಇಲ್ಲ ಅಷ್ಟೇ. ನಮ್ಗೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅಲ್ಲಿ ಸರಿಯಾಗಿ ದಾರಿ 1 ವರ್ಷಗಳಿಂದ ಮಾಡಲಿಲ್ಲ. ಮಾಡ್ತೀವಿ ಅಂದು ಒಂದು ಅನೇಕ ಸಲ ಬಂದು ಇಲ್ಲಿ ಅಳತೆ ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಯಾರೂ ಇದರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ನಮಗೆ ಬರೋದಕ್ಕೆ ಹೋಗೋದಕ್ಕೆ ಬಹಳ ತೊಂದರೆ ಆಗಿದೆ. ಗಾಡಿಗಳು ಬರೋದಕ್ಕೆ, ಓಡಾಡೋದಕ್ಕೆ, ರಾತ್ರಿ ಹೊತ್ತು ಹಗಲು ಎಲ್ಲ. ಬ್ರಾಹ್ಮಣ್ ಸ್ಟ್ರೀಟ್ 23. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್